ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ತರಗತಿಗೆ ಸುಸ್ವಾಗತ. ಪಾಠ 5, ಪುಷ್ಪರಾಗ. ಮಕ್ಕಳೇ, ಈ ಪಾಠದಲ್ಲಿ ನೀವು ಹೂಗಳ ಬಗ್ಗೆ ತಿಳ್ಕೊಳ್ತೀರಾ. ಹೂಗಳು ಅಂದರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಹಾಂ. ಯಾವ್ಯಾವ ಥರದ ಹೂಗಳಿದೆ, ಹೇಗಿದೆ, ಅದರ ಲಕ್ಷಣಗಳೇನು, ಎಲ್ಲವನ್ನು ತಿಳ್ಕೊಳ್ತೀರಾ. ಈ ಪಾಠವನ್ನು ಕಲಿತ ನಂತರ ನೀವು ವಿವಿಧ ರೀತಿಯ ಹೂಗಳನ್ನು ಸಂಗ್ರಹಿಸಿ ಅವುಗಳ ಆಕಾರ, ಬಣ್ಣ, ದಳ, ವಾಸನೆಯ ಬಗ್ಗೆ ಚರ್ಚೆ ಮಾಡ್ತೀರಾ. ದಿನನಿತ್ಯದಲ್ಲಿ ಹೂವಿನ ಬಳಕೆಯನ್ನು ಗುರುತಿಸ್ತೀರಾ. ವಿವಿಧ ವಸ್ತುಗಳ ಮೇಲೆ ಚಿತ್ರಿಸಿರುವ ಹೂಗಳನ್ನು ಕೂಡ ಗುರುತಿಸ್ತೀರಾ. ಹೂ ಮಾರುವವರು ಬಳಸುವ ಅನೌಪಚಾರಿಕ ಅಳತೆಗಳನ್ನು ಮತ್ತು ಹೂ ಮಾರಾಟದ ಬೆಲೆಗಳನ್ನು ತಿಳ್ಕೊಳ್ತೀರಾ. ಹೂವನು ಮಾರುತ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು, ಘಮ ಘಮ ಹೂಗಳು ಬೇಕೇ ಎನ್ನುತ್ತ ಹಾಡುತ್ತ ಬರುತ್ತಿಹಳು. ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆ ಇದೆ, ಅಚ್ಚ ಮಲ್ಲೆಯಲ್ಲಿ ಪಚ್ಚ ತೆನೆಗಳು ಸೇರಿದ ಮಾಲೆ ಇದೆ, ಬಿಳುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೇ ಎನ್ನುತ್ತ ಹಾಡುತ್ತ ಬರುತ್ತಿಹಳು. ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ, ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ, ಬಗೆ ಬಗೆ ಹೂಗಳು ಬೇಕೇ ಎನ್ನುತ್ತ ಹಾಡುತ್ತ ಬರುತ್ತಿಹಳು. ಹೂವನು ಮಾರುವ ಹೂವಾಡಗಿತ್ತಿ ಹಾಡುತ್ತ ಬರುತ್ತಿಹಳು. ಏನಿದು ಈ ಕೋಣೆಯಲ್ಲಿ ಸುವಾಸನೆ ಹೊಂತಾ ಇದೆಯಲ್ಲ? ಹೌದು, ಈಗ ಮಲ್ಲಿಗೆ ಹೂವಿನ ಕಾಲ ಅಲ್ವಾ? ಹೌದು, ಬೇಸಿಗೆಯಲ್ಲಿ ಮಲ್ಲಿಗೆ, ಮಳೆಗಾಲದಲ್ಲಿ ಡೇರಾ, ಅಂದರೆ ಅದನ್ನು ಡೇಲಿಯಾ ಅಂತ ಕೂಡ ಕರೀತಾರೆ, ಚಳಿಗಾಲದಲ್ಲಿ ಸೇವಂತಿಗೆ, ಹೀಗೆ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ರೀತಿಯ ಹೂಗಳು ಬಿಡುತ್ತವೆ. ಮಕ್ಕಳೇ, ನಿಮಗೊಂದು ಚಟುವಟಿಕೆ ಇದೆ ಇಲ್ಲಿ, ನೀವೇನು ಮಾಡಬೇಕು ಗೊತ್ತಾ? ನಿಮ್ಮೂರಲ್ಲೂ ಹೂಗಳು ಸಿಗುತ್ತಲ್ವಾ, ಆ ಹೂಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ಗಮನಿಸಿ. ಮಕ್ಕಳೇ, ಯಾವ ಬಣ್ಣದಲ್ಲಿದೆ, ಯಾವ ಆಕಾರದಲ್ಲಿದೆ, ಎಷ್ಟು ದಳಗಳಿದೆ, ಎಲ್ಲವನ್ನು ಗಮನಿಸಿ ಗಮನಿಸಿ ಈ ಪಟ್ಟಿಯಲ್ಲಿ ತುಂಬುತ್ತಾ ಬನ್ನಿ. ನೋಡಿ, ನಾನೊಂದು ಮಾಡಿ ತೋರಿಸಿದ್ದೀನಿ. ಮಲ್ಲಿಗೆ ಹೂವು, ಅದರ ಬಣ್ಣ ಯಾವುದು? ಬಿಳಿ ಬಣ್ಣ. ಆಕಾರ ಗುಂಡಗೆ ಇದೆ. ಅದರಲ್ಲಿ 6 ದಳಗಳ ಸಣ್ಣ ಹೂವು ಇದೆ ಮತ್ತು 12 ದಳಗಳ ದೊಡ್ಡ ಹೂಗಳೂ ಇವೆ. ಇದಕ್ಕೆ ಪರಿಮಳ ಇದೆಯಾ? ಹಾಂ, ಇದೆ. ಇದೇ ರೀತಿ ಬೇರೆ ಬೇರೆ ಹೂಗಳನ್ನು ನೀವು ಗಮನಿಸಿ ಇದೇ ರೀತಿ ಬರಿತೀರಲ್ವಾ ಮಕ್ಕಳೇ? ಬನ್ನಿ ಮಕ್ಕಳೇ, ಪಕ್ಕದಲ್ಲಿ ಒಂದು ಕೈತೋಟ ಇದೆ, ಆ ಕೈತೋಟಕ್ಕೆ ಹೋಗಿ ಬೇರೆ ಬೇರೆ ರೀತಿಯ ಹೂಗಳು ಹೇಗಿವೆ ಅಂತ ಪರಿಚಯ ಮಾಡಿಕೊಳ್ಳೋಣ. ಆದರೆ ಒಂದು ಮಾತು, ತೋಟದಲ್ಲಿ ಯಾರೂ ಹೂವನ್ನು ಕೀಳಬಾರ್ದು. ಅಬ್ಬಾ, ಎಷ್ಟೊಂದು ಹೂಗಳು ಅರಳಿವೆ, ತೋಟ ನೋಡಲು ಬಹಳ ಚಂದವಾಗಿದೆ. ಹೂ ಕೀಳಬಾರದು, ಆ ಸೂಚನಾ ಫಲಕನ್ನು ಹಾಕಿದ್ದಾರೆ ಅಲ್ಲಿ. ಮಕ್ಕಳೇ, ಸೂಚನೆಯಂತೆ ನಡೆಯಿರಿ. ನೀವು ಕೂಡ ಹೂ ಗಿಡಗಳನ್ನು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಬೆಳೆಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಗೋ, ಅಲ್ಲಿ ನೋಡಿ, ಆ ಕೊಳದಲ್ಲಿಯೂ ಹೂಗಳಿವೆ. ಮಕ್ಕಳೇ, ನೀರಿನಲ್ಲಿ ಬೆಳೀತಕ್ಕಂತಹ 3 ಹೂಗಳ ಹೆಸರುಗಳನ್ನು ನೀವು ತಿಳ್ಕೊಂಡು ಬಂದು ಹೇಳಬೇಕು. ಹೇಳ್ತೀರಲ್ವಾ? ಮಕ್ಕಳೇ, ಇಲ್ಲೊಂದು ಚಟುವಟಿಕೆ ಇದೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಜೊತೆ, ಒಡಹುಟ್ಟಿದವರ ಜೊತೆಗೆ ಚರ್ಚೆ ಮಾಡಿ ವಿಷಯಗಳನ್ನು ಸಂಗ್ರಹಿಸ್ಕೊಂಡು ಬನ್ನಿ. ಶಾಲೆಯಲ್ಲಿ ಮತ್ತೆ ಚರ್ಚೆ ಮಾಡೋಣ. ಮನೆಯಲ್ಲಿ ಹೂಗಳನ್ನು ಬಳಸ್ತೀರಾ ನೀವು? ನಿನ್ನ ಮನೆಯಲ್ಲಿ ಬಳಸ್ತಕ್ಕಂಥ ಹೂಗಳು ಯಾವ್ಯಾವುದು? ಮತ್ತೆ ನಿನ್ನ ಮನೆಯಲ್ಲಿ ಹೂ ಗಿಡಗಳನ್ನು ಬೆಳೆಸಿದ್ದೀರಾ, ಇಲ್ಲ ಅಂತಂದರೆ ಕೊಂಡ್ಕೊಂಡು ಬರೋ ಹೂವೇನಾ? ಇವೆಲ್ಲವನ್ನು ನಿಮ್ಮ ಮನೆ ಮಂದಿಯೊಂದಿಗೆ ಚರ್ಚೆ ಮಾಡ್ಕೊಂಡು ಬನ್ನಿ ಮಕ್ಕಳೇ. ಶಾಲೆಯಲ್ಲೂ ಸಹ ಇದರ ಬಗ್ಗೆ ಚರ್ಚೆ ಮಾಡೋಣ. ಶಾಹಿನಾಳ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ಮಿಸ್. ಶಾಹಿನಾ, ನಿಮ್ಮ ಅಂಗಡಿಗೆ ಹೂಗಳನ್ನು ಎಲ್ಲಿಂದ ತರ್ತೀರಿ? ನಮ್ಮ ತಂದೆ ಮಾರುಕಟ್ಟೆಯಲ್ಲಿ ಬಿಡಿ ಹೂ ತರ್ತಾರೆ, ಮನೆಯಲ್ಲಿ ಎಲ್ಲರೂ ಸೇರಿ ಕಟ್ತೀವಿ. ಶಾಹಿನಾ,
ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಮಾರ್ಕೆಟಲ್ಲಿ? ಹಾಂ, ತಂದಾದಮೇಲೆ ಕಟ್ಟಿದ ಹೂವನ್ನು ಯಾವ ಬೆಲೆಗೆ ಮಾರ್ತೀರಾ? ಇವತ್ತು ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ 250 ರೂಪಾಯಿ, ಒಂದು ಮೊಳಕ್ಕೆ 10 ರೂಪಾಯಿ ಅಂತ ಮಾರಾಟ ಮಾಡ್ತೀವಿ. ಹಾಂ, ಮೊಳ ಅಂದಿಯಲ್ಲ, ಮೊಳ ಮಾರು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ ಮಕ್ಕಳೇ? ಮಕ್ಕಳೇ, ಇವತ್ತಿನ ದಿವಸ ನಾವು ಮೊಳ ಅಂದ್ರೇನು, ಮಾರು ಅಂದ್ರೇನು ಅದರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣವಾ? ನೀವೆಲ್ಲ ಹೂವಿನ ಅಂಗಡಿಗೆ ಹೋಗೇ ಇರ್ತೀರ, ಒಂದು ಮೊಳ ಎಷ್ಟು ಅಂತ ಕೇಳ್ತೀರ. ಅವಾಗ ಯಾವ ರೀತಿ ಅಳತೆ ಮಾಡ್ತಾರೆ? ಹಾಂ, ಕೈನಲ್ಲಿ ಅಳತೆ ಮಾಡ್ತಾರಲ್ವಾ, ಇಷ್ಟು ಉದ್ದ ಇಲ್ಲಿಂದ ಇಲ್ಲಿ ತನಕ, ಈ ಉದ್ದವನ್ನು ನಾವು ಮೊಳ ಅಂತೀವಿ. ಹಾಗೆ ಮಾರುಗಳಲ್ಲಿ ಸಹ ಹೂವನ್ನು ಅಳತೆ ಮಾಡ್ತಾರೆ. ಮಾರು ಅಂದರೆ ಇಷ್ಟು ಆಗಲ್ಲ, ಅಂದರೆ ಇಲ್ಲಿಂದ ಹಿಡಿದು ಇಷ್ಟು ಉದ್ದ ಅಳತೆ ಮಾಡ್ತಾರೆ, ಇಷ್ಟು ಉದ್ದವನ್ನು ಮಾರು ಅಂತ ಕರಿತೀವಿ. ಹಾಂ, ಗೊತ್ತಾಯ್ತು ಮಿಸ್. ಈಗ ಒಂದು ಮಾರಿಗೆ 4 ಮೊಳಗಳಾಗುತ್ತೆ ಅಲ್ವಾ ಮಿಸ್? ಹಾಂ ಹೌದು, ಒಂದು ಮಾರಿಗೆ ಪಾತಿಮಾ 4 ಮೊಳಗಳಾಗುತ್ತವೆ. ನೀ ಹೇಳಿದ್ದು ಸರಿ, ಗುಡ್ ಗರ್ಲ್. ಇದನ್ನು ನಾವು ಅನೌಪಚಾರಿಕ ಅಳತೆ ಅಂತ ಕರಿತೀವಿ. ಎಲ್ಲ ಸಂದರ್ಭಗಳಲ್ಲೂ ನಾವು ಅಳತೆ ಬಟ್ಟುಗಳನ್ನು ಇಟ್ಟುಕೊಂಡೆ ನಾವು ಅಳತೆ ಮಾಡೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕೈ ಅಳತೆ, ಕಾಲಳತೆ, ಈ ರೀತಿಯಾಗಿ ಅಳತೆಗಳನ್ನು ಮಾಡ್ತೀವಿ. ಈ ಹೂ ಕಟ್ಟತಕ್ಕಂತಹ ಸಂದರ್ಭದಲ್ಲಿ, ಹೂವಿನ ಮಾರಾಟದ ಸಂದರ್ಭದಲ್ಲಿ ಅಂತೂ ಮೊಳ ಮಾರುಗಳೇ ಈಗಲೂ ಸಹ ಚಾಲ್ತಿಯಲ್ಲಿ ಇದೆ. ಇದನ್ನು ಯಾಕೆ ಈ ರೀತಿ ಮಾಡಿಕೊಂಡಿದ್ದಾರೆ ಅಂತಂದರೆ, ಇದು ಹೂ ಕಟ್ಟುವವರಿಗೆ, ಮಾರುವವರಿಗೆ ಮತ್ತು ತಗೊಳ್ಳೋವರಿಗೆ ಎಲ್ಲರಿಗೂ ಬಹಳ ಸುಲಭವಾದ ಅಳತೆಯ ಮಾನಗಳು ಆಗಿವೆ. ಆದ್ದರಿಂದ ಅನೌಪಚಾರಿಕ ಅಳತೆಗಳು ಈಗಲೂ ಕೂಡ ಪ್ರಸಿದ್ಧಿಯಾಗಿದೆ. ಮಿಸ್, ಹಸಿನಾಳ ಬಟ್ಟೆ ಮೇಲೆ ಹೂಗಳು ಹೂಗಳು. ಹೌದು ವಿಜಯ, ನೀ ಹೇಳ್ತಾ ಇರೋದು ಸರಿ. ಹಸಿನ ಬಟ್ಟೆ ಮೇಲೆ ಎಷ್ಟೊಂದು ಹೂಗಳಿದೆಯಲ್ಲ. ಹೂವು ಬರೀ ಪೂಜೆಗೆ, ಅಲಂಕಾರಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಅವುಗಳನ್ನು ನಾವು ಬೇರೆ ಬೇರೆ ಕಲೆಗಳಿಗೆ ಸಹ ಬಳಸ್ತೀವಿ. ಈಗ ನೀನೇ ನೋಡಿದೀಯಲ್ವಾ, ಹಸಿನಾಳ ಬಟ್ಟೆ ಮೇಲೆ ಎಷ್ಟೊಂದು ಹೂಗಳಿದ್ದವು. ಅದೇ ರೀತಿ ಪ್ರೇರಣೆ ಹೊಂದಿದ ಕಲೆಗಾರರು ಹೂವನ್ನು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಿಸ್ತಾರೆ. ಮಕ್ಕಳೇ, ನಿಮ್ಮೂರಿನಲ್ಲೂ ಹೂವಿನ ಮಾರುಕಟ್ಟೆ ಇದೆಯಲ್ಲ, ಆ ಮಾರುಕಟ್ಟೆಗೆ ಹೋಗಿ, ಅಲ್ಲಿ ಮಾರತಕ್ಕಂತಹ ನಾನಾ ರೀತಿಯ ಹೂಗಳ ಬೆಲೆಗಳನ್ನು ಕೇಳಿ ತಿಳ್ಕೊಳ್ಳಿ. ತಿಳ್ಕೊಂಡು ಹೂವಿನ ಹೆಸರು, ಮಾರು ಅಥವಾ ಮೊಳಗಳಲ್ಲಿ ನೀವು ಎಷ್ಟು ಬೆಲೆ ವಿಚಾರಿಸಿದ್ರಿ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಈ ಪಟ್ಟಿಯಲ್ಲಿ ತುಂಬಿ. ಉದಾಹರಣೆಗೆ ನಾನೊಂದನ್ನು ತೋರಿಸಿದ್ದೀನಿ ನೋಡಿ, ಕನಕಾಂಬರದ ಹೂವು, ಅದು ಒಂದು ಮಾರಿಗೆ 100 ರೂಪಾಯಿ ಬೆಲೆ. ಅದೇ ರೀತಿ ಬೇರೆ ಬೇರೆ ಹೂಗಳ ಬೆಲೆಯನ್ನು ನೀವು ವಿಚಾರಿಸಿ ಈ ಪಟ್ಟಿಯಲ್ಲಿ ತುಂಬಿ ಮಕ್ಕಳೇ. ಹೀಗೊಂದು ಚಟುವಟಿಕೆ ಇದೆ, ಇದನ್ನು ಮಾಡಿ. ಇದನ್ನು ಮಾಡಬೇಕು ಅಂತಂದರೆ ನಿಮಗೆ ಗಣಿತದ ಸಹಾಯ ಕೂಡ ಬೇಕು ಅಲ್ವಾ ಮಕ್ಕಳೇ? 1 ಕೆಜಿ ಮಲ್ಲಿಗೆ ಹೂವಿನ ಬೆಲೆ 250 ರೂಪಾಯಿ. ಹಾಗಾದರೆ 8 ಕೆಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು? ಲೆಕ್ಕಾಚಾರ ಹಾಕಬೇಕಲ್ಲ, ಹಾಕ್ತೀರಲ್ವಾ? 1 ಮೊಳ ಹೂವಿನ ಬೆಲೆ 4 ರೂಪಾಯಿ ಆದರೆ 1 ಮಾರಿನ ಬೆಲೆ ಎಷ್ಟು? ನಾವು ಈಗಾಗಲೇ ತಿಳ್ಕೊಂಡ್ವಿ, 1 ಮಾರಿಗೆ ಎಷ್ಟು ಮೊಳಗಳು? ಹಾಂ, 4 ಮೊಳಗಳು. ಹೌದು, 1 ಮೊಳದ ಬೆಲೆ 4 ರೂಪಾಯಿ ಆದರೆ 1 ಮಾರಿಗೆ 4 ಮೊಳಗಳು. ಹಾಗಾದರೆ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂತಹ ಬೆಲೆ 4 ಮೊಳದ್ದು. ಕಂಡುಹಿಡಿತೀರಲ್ವಾ ಮಕ್ಕಳೇ? ಮಕ್ಕಳೇ, ನಮ್ಮ ಸುತ್ತಲೂ ಅನೇಕ ವಸ್ತುಗಳಿವೆ ಅಲ್ವಾ? ಮನೆ ಅಂದ ಮೇಲೆ ಮನೆಗೆ ಸಂಬಂಧಿಸಿದ ಹಾಗೆ ಅನೇಕ ವಸ್ತುಗಳಿರುತ್ತವೆ. ಶಾಲೆ ಅಂದಾಗ ಪೀಠೋಪಕರಣಗಳು, ಪಾಠೋಪಕರಣಗಳು, ಈ ರೀತಿಯಾಗಿ ಅನೇಕ ವಸ್ತುಗಳಿರುತ್ತವೆ. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅನೇಕ ವಸ್ತುಗಳನ್ನು ನಾವು ಕಾಣ್ತಾ ಇರ್ತೀವಿ ನಮ್ಮ ಸುತ್ತಮುತ್ತಲು. ಹೀಗೆ ಕಾಣ್ತಕ್ಕಂತಹ ವಸ್ತುಗಳಲ್ಲಿ ಯಾವ ಯಾವ ಹೂವಿನ ಚಿತ್ರಗಳಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೀವು ಗಮನಿಸಬಹುದಲ್ವಾ ಮಕ್ಕಳೇ?
ಕೆಲವೊಂದು ಉದಾಹರಣೆಗಳನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಇದನ್ನು ಆಧಾರವಾಗಿಟ್ಟುಕೊಂಡು ನೀವು ಇನ್ನು ಮುಂದೆ ನೋಡ್ತಕ್ಕಂತಹ ಪ್ರತಿ ವಸ್ತುವಿನ ಮೇಲೂ ಏನು ಹೂಗಳಿವೆ, ಇದಕ್ಕೆ ಇಂಥದೇ ಹೂವನ್ನು ಯಾಕೆ ಚಿತ್ರಿಸಿದ್ದಾರೆ ಅನ್ನೋದನ್ನು ನೀವೊಂಚೂರು ಗಮನಿಸಿ ಯೋಚಿಸಬಹುದಲ್ವಾ ಮಕ್ಕಳೇ? ಹಾಂ, ನೋಡಿ, ಒಂದು ಪೇಂಟಿಂಗ್ ಮಾಡಬೇಕು ಅಂದರೂ ಕೂಡ ನಮಗೆ ಹೂಗಳು ಪ್ರೇರಣೆಯನ್ನು ನೀಡ್ತಾ ಇದೆ. ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಎಲ್ಲ ಹೂವುಗಳನ್ನು ನಾವು ಗಮನಿಸಿ ಅದನ್ನು ಬಣ್ಣದ ಮೂಲಕ ಬಟ್ಟೆಯ ಮೇಲೆ ಅಥವಾ ಪೇಪರಿನ ಮೇಲೆ ನಾವು ಚಿತ್ರಿಸ್ತಾ ಹೋಗ್ತೀವಿ. ಇದು ಒಂದು ಕಲೆ ಅಲ್ವಾ ಮಕ್ಕಳೇ? ನೋಡಿ ಮಕ್ಕಳೇ, ಮನೆಯ ಗೋಡೆಗೆ ಮಾಡಿರ್ತಕ್ಕಂತಹ ಅಲಂಕಾರ ಇದು. ಇದು ಸಹ ಪೇಂಟಿಂಗೇ. ನಾವು ಪೇಂಟಿಂಗನ್ನು ಮಾಡಬೇಕಾದ್ರೆ, ಬಟ್ಟೆಯ ಮೇಲೆ ಮಾಡಬೇಕಾದ್ರೆ ಅದಕ್ಕೆ ಉಪಯೋಗಿಸ್ತಕ್ಕಂತಹ ಬಣ್ಣದ ರೀತಿಯೇ ಬೇರೆ, ಗೋಡೆಯ ಮೇಲೆ ಮಾಡಬೇಕಾದ್ರೆ ಅದರ ಬಣ್ಣಗಳೇ ಬೇರೆ, ಮತ್ತು ಪೇಪರ್ನ ಮೇಲೆ ಮಾಡಬೇಕಾದಾಗ ಬಳಸ್ತಕ್ಕಂತಹ ಬಣ್ಣಗಳೇ ಬೇರೆ. ಚಿತ್ರಕಲೆಯನ್ನು ಕಲಿಯಬೇಕು ಅಂತ ಹೊರಟಾಗ ನಾವು ಇದೆಲ್ಲದರ ಬಗ್ಗೆ ಗಮನ ಕೊಡ್ತೀವಿ. ಹಾಗೆ ನಮಗೆ ಪ್ರೇರಣೆ ನೀಡತಕ್ಕಂತಹ ಪ್ರಕೃತಿಯಲ್ಲಿರ್ತಕ್ಕಂತಹ ಹೂಗಳನ್ನು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ ಮಕ್ಕಳೇ. ನೋಡಿ, ತಲೆದಿಂಬಿಗೆ ಬಟ್ಟೆಯ ಒಂದು ಬ್ಯಾಗನ್ನು ಹೊಲಿದಿದ್ದಾರೆ, ಹೌದಲ್ವಾ? ಎಷ್ಟು ಚೆನ್ನಾಗಿದೆ ಅದರಲ್ಲಿರ್ತಕ್ಕಂತಹ ಚಿತ್ರಗಳು, ನೈಜ ಚಿತ್ರಗಳೇನೋ ಅನ್ನುವಷ್ಟು ಸುಂದರವಾಗಿ ಇದೆ. ಹಾಗೆ ಹೂಜಿಯ ಮೇಲೆ ಬಿಡಿಸಿರ್ತಕ್ಕಂತಹ ಚಿತ್ರಗಳು, ಚಿತ್ರಗಳನ್ನು ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ವಸ್ತುವಿನ ಮೇಲೂ ಕಾಣ್ತೀವಿ. ನೋಡಿ, ಎಂಬ್ರಾಯ್ಡರಿಗೂ ಸಹ ದಾರಗಳ ಸಹಾಯದಿಂದ ಮಾಡ್ತಕ್ಕಂತಹ ಈ ಎಂಬ್ರಾಯ್ಡರಿಯಲ್ಲೂ ಸಹ ನಾವು ಹೂಗಳನ್ನು ಕಾಣ್ತೇವೆ. ಹಾಗೆ ಟೆಕ್ಸ್ಟೈಲ್ ಡಿಸೈನ್ ಅಂತಕ್ಕಂಥದ್ದು ಒಂದು ಕೋರ್ಸೇ ಇದೆ. ಅದನ್ನು ಮಾಡಬೇಕು ಅಂತ ಹೊರಟಾಗ ನಾವು ಈ ರೀತಿ ಬಟ್ಟೆಗಳ ಮೇಲೆ ಯಾವ ರೀತಿ ಹೂಗಳ ಚಿತ್ರಗಳನ್ನು, ನಾನಾ ಚಿತ್ರಗಳನ್ನು ಬಿಡಿಸ್ತೀವಿ, ಅದರಲ್ಲೂ ಪ್ರಧಾನವಾದ ಪಾತ್ರವನ್ನು ಹೂಗಳು ವಹಿಸುತ್ತೆ. ನೋಡಿ ಮಕ್ಕಳೇ, ಮನೆ ಬಾಗಿಲುಗಳನ್ನು ಗಮನಿಸಿ, ಎಷ್ಟೊಂದು ಅಲಂಕಾರ ಇರುತ್ತಲ್ವಾ ಆ ಬಾಗಿಲುಗಳ ಮೇಲೆ. ಅಲ್ಲೂ ಗಮನಿಸಿ, ನೀವು ಪ್ರತಿ ಬಾಗಿಲನ್ನು ಮೇಲೆ ಯಾವುದಾದರೂ ಒಂದು ಹೂವಿನ ಚಿತ್ರವನ್ನು ಕಾಣ್ತೀರಿ. ಮನೆಗಳ ಮುಂದೆ ರಂಗೋಲಿ ಬಿಡಿಸೋದನ್ನು ನೋಡಿದ್ದೀರಾ? ಹೂಗಳ ಆಕಾರಗಳಿಲ್ಲದೆ ರಂಗೋಲಿಗಳೇ ಇಲ್ಲ, ಹೂಗಳನ್ನೇ ಆಧಾರವಾಗಿಟ್ಟುಕೊಂಡು ರಂಗೋಲಿಗಳನ್ನು ಮಾಡಿರ್ತಾರೆ. ಇಲ್ಲಿ ನೋಡಿ ಮಕ್ಕಳೇ, ಹೂವಿನ ಸಹಾಯದಿಂದಾನೇ ಹೂವಿನ ರಂಗೋಲಿಯನ್ನು ಬಿಡಿಸಿದ್ದಾರೆ. ಎಷ್ಟೊಂದು ಸೋಜಿಗ ಅಲ್ವಾ ಮಕ್ಕಳೇ? ಪ್ರಕೃತಿಯಲ್ಲಿ ಅನೇಕ ವಿಸ್ಮಯಗಳಿವೆ, ಹಾಗೆ ಸಸ್ಯಲೋಕದಲ್ಲಿಯೂ ಸಹ ವಿಸ್ಮಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಹೂವಿನಲ್ಲೂ ಇಂಥದ್ದೊಂದು ವಿಸ್ಮಯ ಸಾಧ್ಯನಾ ಅಂತ ಅನ್ಸುತ್ತೆ. ರಫ್ಲೇಸಿಯಾ ಅಂತಕ್ಕಂಥದ್ದು ಒಂದು ಸಸ್ಯದ ಹೂವು. ಅದು ಆಕಾರದಲ್ಲಿ ಅತ್ಯಂತ ದೊಡ್ಡ ಹೂವು. ಎಷ್ಟು ದೊಡ್ಡ ಹೂವು ಅಂದರೆ, ಇದು 1 ಮೀಟರ್ ಸುತ್ತಳತೆಯನ್ನು ಹೊಂದಿರುತ್ತೆ. ಮೀಟರ್ ಅಂದರೆ ಅಂದಾಜಾಗ್ತಾ ಇದೆಯಾ ಮಕ್ಕಳೇ ನಿಮಗೆ? ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟು ಉದ್ದ, ಅದರ ವ್ಯಾಸ ಇಷ್ಟಿರುತ್ತೆ. ನನ್ನ ಕೈಯ ಇಲ್ಲಿಯವರೆಗೆ, ಇಷ್ಟು ವ್ಯಾಸವನ್ನು ಹೊಂದಿರತಕ್ಕಂತಹ ದೊಡ್ಡ ಹೂವು. ತೂಕ 1 ಹೂವು 7 ಕೆಜಿ ಇರುತ್ತೆ. ಆದರೆ ಇದರ ಬೀಜ ಮಾತ್ರ, ಗಸಗಸೆ ಕಾಳು ನೋಡಿದ್ದೀರಲ್ಲ, ಅಷ್ಟು ಚಿಕ್ಕದಾಗಿರುತ್ತೆ. ಇಷ್ಟೆಲ್ಲ ವಿಚಿತ್ರಗಳನ್ನು ಹೊಂದಿರತಕ್ಕಂಥ ಈ ಹೂವು ಕೆಟ್ಟ ವಾಸನೆಯನ್ನು ಬೀರುತ್ತೆ. ಇನ್ನು ದೊಡ್ಡ ಹೂವು ಬಗ್ಗೆ ತಿಳ್ಕೊಂಡ್ವಿ, ಚಿಕ್ಕ ಹೂವು ಬಗ್ಗೆನೂ ತಿಳ್ಕೋಬೇಕಲ್ವಾ? ಅದು ನಮ್ಮ ಭಾರತದಲ್ಲೇ ಇದೆ, ಉಲ್ಫಿಯಾ ಅಂತಕ್ಕಂಥ ಒಂದು ಜಲಸಸ್ಯ. ಇದು ಅತ್ಯಂತ ಚಿಕ್ಕ ಹೂವು. ಹೇಗೆ ಅಂದರೆ, 1 ಸೂಜಿ ಮನೆಯ ಮೇಲೆ ಅನೇಕ ಹೂಗಳನ್ನು ನಾವು ಕೂರಿಸಬಹುದು. ಪ್ರಪಂಚದ 15 ಅತ್ಯಂತ ಸುಂದರ ಹೂಗಳಲ್ಲಿ ನಮ್ಮ ಲಾಂಟಾನ ಹೂವು, ಬೇಲಿ ಹೂವು ಅಂತ ಕರಿತೀವಿ, ಅದು ಕೂಡ ಒಂದು. ಎಂಥ ಸ್ಥಾನವನ್ನು ಪಡೆದಿದೆಯಲ್ವಾ ನಮ್ಮ ಲಾಂಟಾನ ಹೂವು. ಮಕ್ಕಳೇ, ನಿಮಗೆ 2 ಹೂಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟೆ, ಉಲ್ಫಿಯಾ ಒಂದು, ರಫ್ಲೇಸಿಯಾ ಒಂದು. ನೋಡ್ತಾ ಇದ್ದೀರಲ್ವಾ, ಉಲ್ಫಿಯಾನ ಬೆರಳ ಮೇಲೆ ತೋರಿಸಲಾಗಿದೆ. ಬೆರಳ ಮೇಲೆ ಎಷ್ಟೊಂದು ಹೂಗಳಿವೆ ನೋಡಿ. ಇದು ಅತ್ಯಂತ ಚಿಕ್ಕ ಹೂವನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ತೋರಿಸಲಾಗಿದೆ. ಬೆರಳ ಮೇಲೆ ಇರ್ತಕ್ಕಂಥ ಸೈಜ್ನಲ್ಲೂ ಆ ಹೂವು ಇಲ್ಲ. ಈಗಾಗಲೇ ನಾವು ತಿಳ್ಕೊಂಡ್ವಿ, ಸೂಜಿ ಮನೆಯ ಮೇಲೆ ಅನೇಕ ಹೂಗಳನ್ನು ಕೂರಿಸಬಹುದು ಅಂತ. ಅಷ್ಟು ಚಿಕ್ಕ ಹೂವು ಅದು.
ಇನ್ನು ರಫ್ಲಿಸಿಯ ಆದರೆ 1 ಮೀಟರ್ ವ್ಯಾಸವನ್ನು ಹೊಂದಿರತಕ್ಕಂತಹ ಹೂವು. ನೋಡ್ತಾ ಇದ್ದೀರಲ್ವಾ, ಅಷ್ಟು ದೊಡ್ಡ ಹೂವನ್ನು ಇಷ್ಟು ಚಿಕ್ಕ ಸ್ಕ್ರೀನ್ ಮೇಲೆ ತೋರಿಸೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ದೊಡ್ಡ ಹೂವನ್ನು ಚಿಕ್ಕದನ್ನಾಗಿ ಮಾಡಿ ತೋರಿಸಲಾಗಿದೆ, ಚಿಕ್ಕ ಹೂವನ್ನು ಸ್ವಲ್ಪ ದೊಡ್ಡ ಹೂವನ್ನಾಗಿ ಮಾಡಿ ತೋರಿಸಲಾಗಿದೆ. ಈ ರೆಫ್ಲಿಸಿಯ ಅಂತೂ ಎಷ್ಟು ದೊಡ್ಡದು ಅಂತಂದರೆ ಅದರ ಮೇಲೆ ಒಬ್ಬ ಮನುಷ್ಯ ಆರಾಮವಾಗಿ ಪದ್ಮಾಸನ ಹಾಕಿ ಕೂತ್ಕೋಬೋದು, ಅಷ್ಟು ದೊಡ್ಡ ಹೂವು. ವ್ಯತ್ಯಾಸ ತಿಳಿತಾ ಇದೆಯಲ್ವಾ ಮಕ್ಕಳೇ? ಮಕ್ಕಳೇ, ಇನ್ನು ಹೂವಿನ ಉಪಯೋಗಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹೂವನ್ನು ಪೂಜೆಗೆ ಬಹಳ ಮುಖ್ಯವಾದ ವಸ್ತು ಅಂತ ಬಳಸ್ತಾರೆ, ಮತ್ತು ಸಭೆ ಸಮಾರಂಭಗಳಲ್ಲಿ ಅಲಂಕಾರಕ್ಕೆ ಹೂವನ್ನು ಬಳಸ್ತಾರೆ. ಹೂವಿನಿಂದ ಬಣ್ಣಗಳನ್ನು ತಯಾರು ಮಾಡ್ತಾರೆ. ಹೂಗಳು ಸಸ್ಯಗಳ ಸಂತಾನೋತ್ಪತ್ತಿ ಮತ್ತು ಹೂವುಗಳ ಇಳುವರಿಗೆ ಸಹಕಾರಿಯಾಗಿದೆ. ಗಾಳಿಯನ್ನು ಶುದ್ಧೀಕರಿಸಲು ಹೂಗಳು ಉತ್ತಮವಾದ ಪಾತ್ರವನ್ನು ವಹಿಸುತ್ತೆ. ಹೂಗಳು ಮೆದುಳಿನ ಕೋಶಗಳಿಗೆ ಉತ್ತಮ ಆಹಾರವನ್ನು ಒದಗಿಸುತ್ತೆ. ಅಂದರೆ ವ್ಯಕ್ತಿ ಒತ್ತಡಕ್ಕೆ ಒಳಗಾಗಿದ್ದ ಅಂತಹ ಸಂದರ್ಭದಲ್ಲಿ ಹೂವಿನ ಉದ್ಯಾನವನಗಳಲ್ಲಿ ಓಡಾಡಿದಾಗ ಅವನ ಮನಸ್ಸಿಗೆ ಶಾಂತಿಯನ್ನು ಒದಗಿಸಿ ಅವನಿಗಾಗಿರ್ತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ. ವಿಶ್ವದಲ್ಲಿ ಸುಮಾರು 40 ಲಕ್ಷ ಹೂಗಳಿದೆ ಮಕ್ಕಳೇ. ಅವುಗಳಲ್ಲಿ ಬಹಳ ಪ್ರಸಿದ್ಧವಾಗಿರೋದು ಅಂದರೆ ಡೈಸಿ, ಗಾರ್ಡೇನಿಯಾ, ಲಿಲ್ಲಿ, ಆರ್ಚಿಡ್ ಮತ್ತು ರೋಜಾ. ಈ ಹೂಗಳು ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದೆ. ಹೂವಿನಿಂದ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡ್ತಾರೆ. ನೀವು ನೋಡಿರಬಹುದು, ಟಾಲ್ಕಮ್ ಪೌಡರ್ ಅಂದರೆ ಮುಖಕ್ಕೆ ಹಾಕ್ಕೊಳ್ತಕ್ಕಂಥ ಪೌಡರು, ಅದರ ಮೇಲೆ ಹೂವಿನ ಚಿತ್ರಗಳಿರುತ್ತೆ. ಆ ಹೂವಿನ ಸುಗಂಧವನ್ನು ಆ ಪೌಡರ್ಗೆ ಬೆರೆಸಿರ್ತಾರೆ. ಇನ್ನು ಅಗರಬತ್ತಿ, ಅಗರಬತ್ತಿಯನ್ನು ನೀವು ತೆಗೆದುಕೊಳ್ಳಿಕ್ಕೆ ಅಂತ ಹೋದಾಗ ಸಹ ಯಾವ ಫ್ಲೇವರ್ದು ನಿಮಗೆ ಬೇಕು ಅಂತ ಕೇಳ್ತಾರೆ, ಅದರಲ್ಲೂ ಸಹ ಹೂವಿನ ಸುಗಂಧವನ್ನು ಬೆರೆಸಿರ್ತಾರೆ. ಮತ್ತು ಸೌಂದರ್ಯ ವರ್ಧಕಗಳನ್ನು ಹೂವಿನ ಸಹಾಯದಿಂದ ತಯಾರಿಸ್ತಾರೆ. ಸುಗಂಧ ದ್ರವ್ಯಗಳನ್ನು ತಯಾರು ಮಾಡೋದರಲ್ಲಿ ಉತ್ತಮವಾದ ಸ್ಥಾನವನ್ನು ಹೊಂದಿರತಕ್ಕಂಥದ್ದು ಅಂದರೆ ನಮ್ಮ ಮಲ್ಲಿಗೆ, ಸಂಪಿಗೆ, ರೋಜಾ ಇತ್ಯಾದಿ ಹೂಗಳು. ಹಾಂ ಮಕ್ಕಳೇ, ಹೂವಿನ ಉದ್ಯಮ ಬೆಳೆಗಾರರಿಂದ ಹಿಡಿದು ಬಳಕೆದಾರರವರೆಗೆ ಅನೇಕ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಒಬ್ಬ ರೈತ, ಬೆಳೆಯನ್ನು ಬೆಳೀತಕ್ಕಂಥ ರೈತನಿಂದ ಹಿಡಿದು ವ್ಯಾಪಾರ ಮಾಡ್ತಕ್ಕಂಥವರು, ವ್ಯವಹಾರ ನಡೆಸ್ತಕ್ಕಂಥವರು, ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಫ್ತು ಮಾಡ್ತಕ್ಕಂಥ ವಹಿವಾಟುಗಳನ್ನು ನಡೆಸ್ತಕ್ಕಂಥವರು, ಹೂವನ್ನು ಕೊಯ್ತಕ್ಕಂಥವರು, ಈ ರೀತಿ ಕೋಟ್ಯಂತರ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇನ್ನು ನಮ್ಮ ದೇಶದ ಹೂಗಳು ವಿದೇಶಗಳಿಗೂ ರಫ್ತಾಗುತ್ತೆ ಅಂದರೆ ಅತ್ಯಂತ ಹೆಮ್ಮೆ ವಿಷಯ ಅಲ್ವಾ ಮಕ್ಕಳೇ? ಮಕ್ಕಳೇ, ಹೂವು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಪ್ರತಿಯೊಂದು ಹೂವಿನಲ್ಲೂ ಔಷಧೀಯ ಗುಣಗಳು ಯಥೇಚ್ಛವಾಗಿವೆ. ಅದರಲ್ಲೂ ಪ್ರಸಿದ್ಧವಾಗಿರ್ತಕ್ಕಂಥ ಆಯುರ್ವೇದ ವೈದ್ಯರು ಒಂದು ಔಷಧೀಯ ಖಜಾನೆ ಅಂತಲೇ ಭಾವಿಸಿರ್ತಕ್ಕಂಥ ಅತಿ ಮುಖ್ಯವಾದ 10 ಹೂಗಳನ್ನು ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ದಾಸವಾಳ. ದಾಸವಾಳದ ಹೂವು ಚರ್ಮದ ಕಾಂತಿಗೆ ಅನೇಕ ಬಗೆಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಚೆಂಡು ಹೂವು, ಇದರಿಂದ ಕಣ್ಣಿನ ಔಷಧಿಯನ್ನು ತಯಾರಿಸ್ತಾರೆ ಮಕ್ಕಳೇ. ಅಲಂಕಾರಕ್ಕಷ್ಟೇ ಅಲ್ಲ, ಔಷಧವನ್ನು ಸಹ ಇದರಿಂದ ತಯಾರಿಸ್ತಾರೆ. ಪಾರಿಜಾತದ ಹೂವು ನೋಡಲಿಕ್ಕೂ ಅಂದ, ಪೂಜೆಗೆ ಅತ್ಯಂತ ಶ್ರೇಷ್ಠ, ಹಾಗೆ ಔಷಧೀಯ ಗುಣಗಳ ಆಗರ ಕೂಡ. ಕಮಲದ ಹೂವು, ಕಮಲದ ಹೂವು ಪೂಜೆಗೆ ಎಷ್ಟು ಶ್ರೇಷ್ಠವೋ ಹಾಗೆಯೇ ಔಷಧೀಯ ಗುಣಗಳಿಂದ ಸಹ ಕೂಡಿದೆ. ಶಂಖಪುಷ್ಪಿ, ಇದನ್ನು ಮೆದುಳನ್ನು ಚುರುಕುಗೊಳಿಸ್ತಕ್ಕಂಥ ಒಂದು ಔಷಧಿಯನ್ನು ಇದರಿಂದ ತಯಾರು ಮಾಡ್ತಾರೆ. ಬುದ್ಧಿಯನ್ನು ಚುರುಕುಗೊಳಿಸ್ತಕ್ಕಂತಹ ಒಂದು ಅಮೂಲ್ಯವಾದ ಶಕ್ತಿ ಈ ಶಂಖಪುಷ್ಪದಲ್ಲಿದೆ. ಇದು 3-4 ಬಣ್ಣಗಳಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಮುಖ್ಯವಾಗಿ 2 ಬಣ್ಣಗಳನ್ನು ತೋರಿಸಿದ್ದೀನಿ. ಇದಲ್ಲದೆ ಒಂದು ಪರ್ಪಲ್ ಬಣ್ಣದಲ್ಲಿ ಕೂಡ ಇದು ಬರುತ್ತೆ. ರುಕ್ಮಿಣಿ ಹೂ ನೋಡಿರಬಹುದು, ಇದನ್ನು ಸಾಮಾನ್ಯವಾಗಿ ನಾವು ಅಲಂಕಾರಕ್ಕೆ ಅಂತ ಬಳಸ್ತೀವಿ. ಆದರೆ ಮಕ್ಕಳೇ, ಇದೂ ಸಹ ಅನೇಕ ರೋಗಗಳಿಗೆ ಔಷಧಿಯನ್ನು ತಯಾರು ಮಾಡ್ತಕ್ಕಂಥ ಹೂವು ಆಗಿದೆ. ಪೆರಿವಿಂಕಲ್, ಇದನ್ನು ನಾವು ನಾನಾ ಕಡೆ ನೋಡ್ತೀವಿ,
ಅಲಂಕಾರಿಕ ಗಿಡಗಳ ಒಂದು ಪಟ್ಟಿಯಲ್ಲಿ ಈ ಹೂವನ್ನು ನಾವು ನೋಡ್ತೀವಿ. ಆದರೆ ಇದು ಸಹ ಔಷಧೀಯ ಗುಣಗಳ ಆಗರ ಆಗಿದೆ. ಗುಲಾಬಿ ಹೂವು, ನಾ ಹಿಂದೆ ಹೇಳಿದ ಹಾಗೆ ಇದರಿಂದ ಸುಗಂಧ ದ್ರವ್ಯಗಳನ್ನು ತಯಾರಿಸ್ತಾರೆ. ಔಷಧೀಯ ಗುಣಗಳು ಇದರಲ್ಲಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ರೋಸ್ ವಾಟರ್ ಅಂತ ತಯಾರು ಮಾಡ್ತಾರೆ. ಗುಲ್ಕನ್ನನ್ನು ಸಹ ಇದರಲ್ಲಿ ತಯಾರು ಮಾಡ್ತಾರೆ. ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯವನ್ನು ವರ್ಧಿಸ್ತಕ್ಕಂತಹ ಗುಲ್ಕನ್ನನ್ನು ಇದರಿಂದ ತಯಾರು ಮಾಡ್ತಾರೆ. ಸೂರ್ಯಕಾಂತಿ ಹೂವು, ಇದು ಸಹ ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗೆಯೇ ಇದರಿಂದ ಎಣ್ಣೆಯನ್ನು ತಯಾರು ಮಾಡ್ತಾರೆ. ಎಣ್ಣೆ ಒಂದು ಕೊಬ್ಬಿಲ್ಲದ ಅಂದರೆ ಕೊಲೆಸ್ಟ್ರಾಲ್ ರಹಿತವಾದ ಎಣ್ಣೆ ಅಂತ ಪ್ರಸಿದ್ಧಿಯನ್ನು ಹೊಂದಿದೆ. ಪಲಾಶ ಪುಷ್ಪ, ರಸ್ತೆ ಬದಿಗಳಲ್ಲಿ ಮರಗಳಲ್ಲಿ ಈ ಹೂವು ಬಿಟ್ಟಿರುತ್ತೆ. ಮರವನ್ನು ನೀವು ನೋಡಿರ್ತೀರಾ, ಆದರೆ ಇದೇ ಪಲಾಶ ಪುಷ್ಪ ಅಂತ ನೀವು ಗಮನಿಸಿರಲ್ಲ ಅಷ್ಟೇ. ಇದು ಸಹ ಔಷಧೀಯ ಗುಣಗಳ ಆಗರ ಆಗಿದೆ. ಮಕ್ಕಳೇ, ಇಲ್ಲಿಯವರೆಗೆ ನಾವು ಆಯುರ್ವೇದ ಪದ್ಧತಿಯಲ್ಲಿ ಅತಿ ಮುಖ್ಯವಾಗಿ ಬಳಸ್ತಕ್ಕಂತಹ 10 ಹೂಗಳ ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಮಕ್ಕಳೇ, ಈಗ ನಾನು ಬಣ್ಣದ ಕಾಗದಗಳಿಂದ ಯಾವ ರೀತಿ ಹೂಗಳನ್ನು ಮಾಡಬಹುದು ಅನ್ನೋದನ್ನು ಒಂದು ಮಾಡಿ ತೋರಿಸ್ತೀನಿ. ಇದಕ್ಕೆ ಬೇಕಾಗ್ತಕ್ಕಂಥ ಸಾಮಾನು ಇದಿಷ್ಟು ನಮಗೆ ಮುಖ್ಯವಾಗಿ ಬೇಕಾಗುತ್ತೆ ಮಕ್ಕಳೇ. ಈಗ ಇವುಗಳ ಸಹಾಯದಿಂದ ಬಣ್ಣದ ಕಾಗದದಲ್ಲಿ ಯಾವ ರೀತಿ ಬಣ್ಣದ ಹೂಗಳನ್ನು ಮಾಡಬಹುದು ಅನ್ನೋದನ್ನು ನಾನು ಒಂದನ್ನು ಮಾಡಿ ತೋರಿಸ್ತೀನಿ. ಮಕ್ಕಳೇ, ನೀವೆಲ್ಲ ನೋಡಿರಬಹುದು ಪುಸ್ತಕದ ಅಂಗಡಿಗೆ ಹೋಗಿ ಹೂಗಳನ್ನು ಮಾಡೋದಕ್ಕೆ ಬಣ್ಣದ ಹಾಳೆ ಬೇಕು ಅಂತ ಕೇಳಿದಾಗ ಈ ರೀತಿ ಬಣ್ಣದ ಹಾಳೆ ಸಿಗುತ್ತೆ. ಇದನ್ನು ನೀವು ಕೊಂಡು ತರಬೇಕಾಗತ್ತೆ. ನಿಮಗಾಗಿ ಒಂದು ರೋಸಾ ಹೂವನ್ನು ಮಾಡಿ ನಾನು ತೋರಿಸ್ತೇನೆ. ಈ ರೋಸಾ ಹೂವು ಮಾಡುವುದು ಹೇಗೆ ಅನ್ನೋದನ್ನು ತೋರಿಸ್ತೇನೆ. ನೋಡಿ ಮಕ್ಕಳೇ, ಈಗಾಗಲೇ ನಾನು ತೋರಿಸ್ತಕ್ಕಂಥ ಬಣ್ಣದ ಹಾಳೆಯಲ್ಲಿ ನಾನು 8 ಸೆಂಟಿಮೀಟರ್ ಉದ್ದ ಮತ್ತು 8 ಸೆಂಟಿಮೀಟರ್ ಅಗಲದ ಚೌಕವನ್ನು ಕತ್ತರಿಸ್ಕೊಂಡಿದ್ದೀನಿ. ಈ ರೀತಿ ನಮಗೆ 4 ಚೌಕಗಳು ಬೇಕಾಗತ್ತೆ. ಈ 4 ಚೌಕಗಳಲ್ಲಿ ನಾನು ಮೂಲೆ ಮೂಲೆ ಸೇರಿಸಿ ಫೋಲ್ಡ್ ಮಾಡಿಕೊಂಡಿದ್ದೀನಿ ಮತ್ತು ಈ ಮೂಲೆ ಮೂಲೆ ಸೇರಿಸಿ ಫೋಲ್ಡ್ ಮಾಡಿದ್ದೀನಿ. ಇದಾದ ಮೇಲೆ ಪೆನ್ಸಿಲ್ಲಿನ ಸಹಾಯದಿಂದ ಈ ರೀತಿ ದಳಗಳ ಆಕಾರ ಬರುವ ಹಾಗೆ ಪೆನ್ಸಿಲ್ನಲ್ಲಿ ಬರ್ಕೊಳ್ತೀನಿ. ಬರ್ಕೊಂಡ ನಂತರ ಕತ್ತರಿಯ ಸಹಾಯದಿಂದ ಈ ರೀತಿ ಕತ್ತರಿಸಿದಾಗ ಈ ರೀತಿ ಆಕೃತಿ ಬರುತ್ತೆ. ಇದನ್ನು ಬಿಡಿಸಿಕೊಂಡಾಗ ಒಂದು ಹೂವಿನ ದಳದ ರೀತಿಯಲ್ಲಿ ಬರುತ್ತೆ. ಈ ರೀತಿ ನಾನು 4 ದಳಗಳನ್ನು ಒಂದೇ ಅಳತೆಯಲ್ಲಿ ಮಾಡಿಕೊಂಡಿದ್ದೀನಿ. ಕಾಣ್ತಿದೆಯಲ್ಲ ಮಕ್ಕಳೇ, ಈ ರೀತಿ 4 ಸೆಟ್ಟನ್ನು ಮಾಡಿಕೊಂಡಿದ್ದೀನಿ. ಈಗ ನಾನು ಕತ್ತರಿಯ ಸಹಾಯದಿಂದ ಈ ರೀತಿ ಹಿಮ್ಮುಖವಾಗಿರುತ್ತಲ್ವ, ಆ ರೀತಿ ಹಿಮ್ಮುಖವಾಗಿ ತಿರುಗುವ ಹಾಗೆ ಕತ್ತರಿಯ ಸಹಾಯದಿಂದ ಹೀಗೆ ಮಾಡಿದಾಗ ಹಿಮ್ಮುಖವಾಗಿ ತಿರುಗುತ್ತೆ. ಇಲ್ಲ ಒಂದು ಕಡ್ಡಿಯ ಸಹಾಯದಿಂದ ಕೂಡ ನೀವು ಇದನ್ನು ಈ ರೀತಿ ಬಗ್ಗಿಸಬಹುದು. ಈ ರೀತಿ ಎಲ್ಲ ದಳಗಳನ್ನು ಸಿದ್ಧಪಡಿಸ್ಕೋಬೇಕು. ಈ ರೀತಿ ಸಿದ್ಧವಾದ ನಂತರ ಒಂದು ದಳವನ್ನು ಕತ್ತರಿಸಿ ತೆಗೆದಿದ್ದೇನೆ, ಎರಡನೇದರಿಂದ 2 ದಳವನ್ನು ಕತ್ತರಿಸಿ ತೆಗೆದಿದ್ದೇನೆ, ಮೂರನೇದರಿಂದ 3 ದಳವನ್ನು ಕತ್ತರಿಸಿ ತೆಗಿತಾ ಇದ್ದೀನಿ, 4ನೇದರಲ್ಲಿ ಹಾಗೆ ಇಟ್ಕೊಳ್ತೇನೆ. ನಂತರ ಮೊದಲನೆಯ ದಳವನ್ನು ತಗೊಂಡು ನಾನು ಫೆವಿಕಾಲ್ನ ಸಹಾಯದಿಂದ ಅಂಟಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಮಕ್ಕಳೇ, ಈ ಕಟ್ ಮಾಡಿರ್ತಕ್ಕಂತಹ ದಳಗಳನ್ನು ಒಂದಕ್ಕೊಂದು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ದಳದ ಮೇಲೆ ಇನ್ನೊಂದು ದಳವನ್ನು ಕೂರಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾಣ್ತಾ ಇದೆಯಲ್ವ ಮಕ್ಕಳೇ, ಈ ರೀತಿ ಎಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ದೊಡ್ಡ ದಳಗಳು ಹೆಚ್ಚಿರ್ತಕ್ಕಂಥ ಅದನ್ನು ಮೊದಲನೇದಾಗಿ ಇಟ್ಕೊಂಡು ಅದರ ಮೇಲೆ ಒಂದೊಂದೇ ದಳ ಕಡಿಮೆ ಮಾಡಿರ್ತೀನಲ್ಲ ಅದನ್ನು ಜೋಡಿಸ್ಕೊಳ್ತಾ ಬರ್ತಾ ಇದ್ದೀನಿ.
ಒಂದರಲ್ಲಿ ಒಂದು ನಾನು ಕೂರಿಸ್ಕೊಳ್ತಾ ಬರ್ತಾ ಇದ್ದೀನಿ. ಈಗ ನಮಗೆ ಹೂವಿನ ಆಕೃತಿ ಬಂತು. ನಾವೀಗ ಇದಕ್ಕೆ ಬೇಕಾಗ್ತಕ್ಕಂತಹ ಒಂದು ಕಡ್ಡಿಯನ್ನು ಮಾಡ್ಕೋಬೇಕಾಗಿದೆ. ಕಡ್ಡಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನೀಗ ನಿಮಗೆ ತೋರಿಸ್ತೇನೆ. ಈ ರೀತಿ ಒಂದು 8 ಸೆಂಟಿಮೀಟರ್ ಅಗಲ ಮತ್ತು ಒಂದು 10 ಸೆಂಟಿಮೀಟರ್ ಉದ್ದದ ಒಂದು ಪೇಪರನ್ನು ತಗೊಳ್ಳಿ. ಪೇಪರಿನ ತುದಿಗೆ ಸ್ವಲ್ಪ ಫೆವಿಕಾಲನ್ನು ಹಾಕಿ. ಹಾಕಿದ ನಂತರ ಒಂದು ಕಡ್ಡಿ ಅಥವಾ ಒಂದು ಕಂಬಿಯ ಸಹಾಯದಿಂದ ಸುತ್ತಾ ಬನ್ನಿ. ಈ ರೀತಿ ಸುತ್ತಾ ಬರಬೇಕು. ಈ ರೀತಿಯಾಗಿ ಒಂದು ನಮಗೆ ಕಡ್ಡಿಯ ಆಕೃತಿ ಬರುತ್ತೆ. ನಂತರ ತುದಿ ಭಾಗವನ್ನು 3 ಪೀಸ್ಗಳಾಗಿ ಕತ್ತರಿಸ್ಕೊಳ್ಬೇಕು. ಕತ್ತರಿಸಿಕೊಂಡು ಅದನ್ನು ಈ ರೀತಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಇದಕ್ಕೆ ಗಮ್ಮನ್ನು ಹಾಕ್ಕೋಬೇಕು. ಈ ರೀತಿ ಗಮ್ಮನ್ನು ಹಾಕ್ಕೊಂಡು ಹೂವನ್ನು ಇದರ ಮೇಲೆ ಕೂರಿಸಬೇಕು. ನೋಡ್ತಾ ಇದ್ದೀರಲ್ಲ, ರೆಡಿಯಾಯಿತು ಈಗ ರೋಸಾ ಹೂವು. ಇದಕ್ಕೊಂದು ಎಲೆ ಬೇಕಲ್ವ ಮಕ್ಕಳೇ? ಎಲೆಯನ್ನು ಈ ರೀತಿ ಸಣ್ಣದಾದ ಒಂದು ಪೇಪರ್ನ ಸಹಾಯದಿಂದ ನಾವಿವಾಗ ಮಾಡೋಣ. ಈ ರೀತಿ ಎಲೆ ಯಾವ ರೀತಿ ಇರುತ್ತೋ ಆ ಆಕೃತಿಯಲ್ಲಿ ಇದನ್ನು ಕತ್ತರಿಸ್ಕೊಡೋಣ. ಕತ್ತರಿಸಿದ ಈ ಎಲೆಯನ್ನು ನಮ್ಮ ಈ ಹೂವಿಗೆ ಫೆವಿಕಾಲ್ನ ಸಹಾಯದಿಂದ ಅಂಟಿಸ್ಕೊಳ್ಳೋಣ. ರೆಡಿ ಆಯ್ತಲ್ವ ಮಕ್ಕಳೇ ರೋಸಾ ಹೂವು? ಇದೇ ರೀತಿಯಲ್ಲಿ ನಾವು ಅನೇಕ ಹೂಗಳನ್ನು ಮಾಡ್ಬೋದು. ಇದು ಸಹ ಬೇರೆ ಬಣ್ಣದ ರೋಸಾ ಹೂವೇ ಆಗಿದೆ. ಇದೊಂದು ಅಲಂಕಾರದ ಹೂವು. ಈ ರೀತಿ ಬೇರೆ ಬೇರೆ ಬಣ್ಣದ ಪೇಪರ್ಗಳನ್ನು ಉಪಯೋಗಿಸಿ ಸಹ ನಾವು ಈ ರೀತಿ ಮಾಡಬಹುದು. ಕಾಣ್ತಾ ಇದ್ದೀರಲ್ಲ, ನೀಲಿ ಮತ್ತು ಬಿಳುಪಿನ ಸಂಯೋಜನೆಯೊಂದಿಗೆ ಸಣ್ಣ ಸಣ್ಣ ಹೂಗಳನ್ನು ಮಾಡಿ ಜೋಡಿಸಿ ಈ ರೀತಿ ಪುಷ್ಪಗುಚ್ಛಗಳನ್ನು ಕೂಡ ನಾವು ತಯಾರಿಸಬಹುದು. ದಾಸವಾಳದ ಹೂವು. ಹೂವಿನಲ್ಲಿ ಅನೇಕ ಮಾದರಿಗಳಿದೆ ಅಲ್ವಾ? ಒಂದೊಂದು ಮಾದರಿಯನ್ನು ಹೋಲ್ತಕ್ಕಂಥ ಹೂಗಳು. ಚೆಂಡು ಹೂವು. ವಿವಿಧ ವಿನ್ಯಾಸಗಳನ್ನು ಒಳಗೊಂಡ ಹೂಗಳು. ಇದು ಒಂದು ರೀತಿಯ ರೋಸಾ ಹೂವು. ಇಟ್ಟರೆ ಪೂಜೆಗಾದೆ, ಕಟ್ಟಿದರೆ ಹಾರವಾದೆ, ಮುಡಿಗಿಟ್ಟರೆ ಅಲಂಕಾರವಾದೆ, ಜೇನಿಗೆ ಆಹಾರವಾದೆ, ರೋಗಕ್ಕೆ ಔಷಧವಾದೆ, ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ, ನಾನೆಲ್ಲರಿಗೂ ಉಪಯೋಗಿಯಾದೆ. ಧನ್ಯವಾದಗಳು. ಪ್ರಸ್ತುತಿ ಶ್ರೀಮತಿ ಶಾಂತಕುಮಾರಿ ಸಿಆರ್, ಕರ್ನಾಟಕ ಪಬ್ಲಿಕ್ ಶಾಲೆ ಎಡಿಯೂರು, ಬೆಂಗಳೂರು ದಕ್ಷಿಣ ವಲಯ 3. ಸಹಕಾರ ಶ್ರೀಮತಿ ಸಂಧ್ಯಾ ಎಂ ಹೆಗ್ಗಡೆ, ಕುಮಾರಿ ಯಶಸ್ವಿನಿ ಬಿ ಎಸ್.